ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ನಾನು ಇವತ್ತು ಇಯರ್ಫೋನ್ ಹಾಕೊಂಡು ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಮಗನಿಗೆ ಆಫೀಸ್ ಆಗ್ತಾ ಇದೆ ಇಲ್ಲಿ ಅವನು ಮಾತಾಡೋದು ನನಗೆ ಇಲ್ಲಿಗೆ ಸರ ಬರುತ್ತೆ ಇದರಲ್ಲಿ ಅದಕ್ಕೋಸ್ಕರ ಇಯರ್ಫೋನ್ ಹಾಕಿದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ಈ ಮೈಕ್ ಮಾತಾಡಲಿ ನನ್ನ ಮೈಕ್ ಅಲ್ಲಿ ಮಾತಾಡಿದ ಮಾತ್ರ ಬರುತ್ತೆ ಅದು ಹೇಳ್ಕೊಳ್ಳಲ್ಲ ಅದರಿಂದ ಬಂದ್ರೂ ಸ್ವಲ್ಪ ಸಣ್ಣಕ್ಕೆ ಬರುತ್ತೆ ನಿಮಗೂ ಚೆನ್ನಾಗಿ ಕೇಳಿಸಲ್ಲ ಅದಕ್ಕೋಸ್ಕರ ನಾನು ಇಯರ್ಫೋನ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ ಈಗ ಊಟ ಎಲ್ಲ ಮಾಡಿ ಯಾವಾಗ ಹಾಗೆ ಮಧ್ಯಾಹ್ನ ಮೇಲೆ ಕೂತಿದ್ದೀನಿ 3 ಗಂಟೆಗೆ ನನಗೆ ಟೈಮ್ ಆಗೋದೇ ಇವಾಗ ನಾನು ಆವಾಗಲೇ ಹೇಳಿದ್ನಲ್ವ ಬೆಳಗ್ಗೆ ಆದರೆ ನಾನು ಕೆಲವು ಸರಿ ಕೆಲಸ ಮಾಡುವಾಗ ಶೂಟ್ ಮಾಡಿಬಿಡ್ತೀನಿ ಯಾವುದಾದ್ರೂ ಅಡುಗೆಗಳನ್ನು ಏನಾದರೂ ರೆಸಿಪಿಗಳು ಏನಾದರೂ ನಾನು ಮಾಡೋ ಕೆಲಸಗಳು ಬೇರೆ ಏನಾದರೂ ಇದ್ದರೆ ಶೂಟ್ ಮಾಡ್ತೀನಿ ಅದು ಬಿಟ್ಟರೆ ಮಾತಾಡೋದಾಗಲಿ ಕುಚ್ಚು ಡಿಸೈನ್ ಮಾಡೋದಾಗಲಿ ಎಲ್ಲ ಇದೆ ಈಗಲೇ ನನಗೆ ಟೈಮ್ ಸಿಗೋದು ಮಧ್ಯಾಹ್ನ ಮೇಲೆ ಎಷ್ಟು ಬೇಗ ಮಾಡಿದರೂ ಬೆಳಗ್ಗೆ ಆಗೋಲ್ಲ ಕೆಲಸಗಳು ಜಾಸ್ತಿ ಇರುತ್ತೆ ಅಂದರೆ ನಾನು ಕೆಲವು ಸರಿ ಬ್ರೇಕ್ ಆಗುತ್ತೆ ಅಂದರೆ ಕಂಟಿನ್ಯೂಸ್ ಕೆಲಸ ಮಾಡೋಕ್ಕೂ ಆಗಲ್ಲ ಏನಕ್ಕಾದ್ರೂ ನಾನು ಮಧ್ಯದಲ್ಲಿ ಬ್ರೇಕ್ ತಗೊಳ್ತೀನಿ ಪೇಪರ್ ಓದೋಕ್ಕೋ ಏನಾದರೂ ಒಂದು ಆ ಥರ ಬ್ರೇಕ್ ತಗೊಳ್ತೀನಿ ಇಲ್ಲಾಂದ್ರೆ ಅಪ್ಲೋಡ್ಗಾದರೂ ನನಗೆ ಟೈಮ್ ಬೇಕಾಗುತ್ತೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಒಂದು ಅರ್ಧ ಗಂಟೆ ಏನಾದ್ರು ಒಂದು ಕೆಲಸ ಇರುತ್ತೆ ಎಡಿಟಿಂಗು ಏನಾದ್ರು ಸ್ವಲ್ಪ ಮಾಡ್ತೀನಿ ಬೆಳಗಿನ ಹೊತ್ತಿಗೆ ಈಗ ವೀಡಿಯೋ ಇದರ ಕೆಲಸ ಆದರೆ ವೀಡಿಯೋ ಶೂಟ್ ಮಾಡೋಕ್ಕೆ ಮಧ್ಯಾಹ್ನ ಮೇಲೇ ಈಗ ಮಾತಾಡೋದು ಇಂಥದ್ದಕ್ಕೆಲ್ಲ ಮಧ್ಯಾಹ್ನ ಮೇಲೇ ಟೈಮ್ ಸಿಗೋದು ನನಗೆ ಅದಕ್ಕೆ ಈಗಲೇ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ನೀವೆಲ್ಲ ಊಟ ಮಾಡಿ ಆರಾಮಾಗಿ ಕೂತಿದ್ದೀರಿ ಅಂತ ಅನ್ಕೋತೀನಿ ನಿಮಗೆ ಈ ವಿಡಿಯೋ ಬರುವಾಗ ಸಾಯಂಕಾಲ ಆಗುತ್ತೆ ಕಾಫಿ ಕುಡ್ದಾಗಿರುತ್ತೆ ನಾನು ಬರೀ ಫುಡ್ ಬ್ಲಾಗೇ ಹಾಕ್ತಾಯಿದ್ದೀನಿ ಇತ್ತೀಚೆಗೆ ಯಾವಾಗಾದ್ರೂ ನಾನು ಆಚೆ ಹೋದ ವೀಡಿಯೋಗಳು ವ್ಲಾಗ್ಸ್ ಬೇರೆ ವ್ಲಾಗ್ಸು ಹಾಕ್ತೀನಿ ಅಥವಾ ಮನೆಯಲ್ಲೇ ಬೇರೆ ಕ್ಲಿಪ್ಪಿಂಗ್ಸು ಇದ್ದರೆ ಅದನ್ನು ಹಾಕ್ತೀನಿ ಇದೇ ಕೆಲವೊಂದೆರಡು ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ ಹಾಕ್ತೀನಿ ಸದ್ಯಕ್ಕೆ ನೀವು ಫುಡ್ ಬ್ಲಾಗ್ ನೋಡಿ ನಮ್ಮ ಮನೇಲಿ ಏನೆಲ್ಲ ಅಡುಗೆಗಳಾಗುತ್ತೆ ನಮ್ಮ ಅಡುಗೆಗಳು ಹೇಗಿರುತ್ತೆ ಅಂತ ನೋಡಿ ನಿಮಗೆ ಇಷ್ಟ ಆದರೆ ನೀವು ಮಾಡಿ ನೋಡಿ ಇವತ್ತು ನಾನು ಮಧ್ಯಾಹ್ನ ಏನು ಮಾಡಿದೆ ಇದು ಬೂದುಗುಂಬಳದ್ದು ಸಾಂಬಾರು ಮಾಡಿದೆ ಮೊನ್ನೆ ಮಜ್ಜಿಗೆ ಹುಳಿ ಮಾಡಿದೆ ಅಲ್ವಾ ಬೂದುಗುಂಬಳ ಅದರಲ್ಲಿ ಒಂದು ತುಂಡು ಉಳಿದಿತ್ತು ದೊಡ್ಡ ಬೂದುಗುಂಬಳ ಅಂದರೆ ಅದನ್ನು ಇಡೀ ಒಂದೇ ಸಾರಿಗೆ ಬೇಕಾಗಲ್ಲ ನಮಗೆ ಅರ್ಧ ಒಂದು ಸಾರಿ ಮಾಡ್ತೀನಿ ಅರ್ಧ ಇನ್ನೊಂದು ಸಾರಿ ಮಾಡ್ತೀನಿ ನನಗೆ ಮೊನ್ನೆ ಮಜ್ಜಿಗೆ ಹುಳಿ ಮಾಡಿದೆ ಇವತ್ತು ಹುಳಿ ಮಾಡಿದ್ದೀನಿ ಸಾಂಬಾರು ಅದರಿಂದ ಅದನ್ನು ಅದರದ್ದು ರೆಸಿಪಿ ಶೂಟ್ ಮಾಡಿ ಇಟ್ಟಿದ್ದೀನಿ ವಿಡಿಯೋ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ನೋಡಿ ನೀವು ಮಾಡಿ ನೋಡಿ ಹೆಂಗಾಗತ್ತೆ ಅಂತ ಅನಿಸುತ್ತೆ ಅಂತ ಅದು ಒಂದು ರೀತಿ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅದರಲ್ಲೂ ಬೇರೆ ಬೇರೆ ರೀತಿ ಸಾಂಬಾರುಗಳು ಮಾಡೋಕ್ಕಾಗತ್ತೆ ಇದೊಂದು ರೀತಿ ಮಾಡಿದ್ದೀನಿ ಇವತ್ತು ಆಮೇಲೆ ಬೆಳಗ್ಗೆ ತಿಂಡಿಗೆ ಚಪಾತಿ ಜೊತೆ ಇದು ಏನು ಬಟಾಣಿ ಕಾಳು ಇದೆಯಲ್ವ ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಉತ್ತರ ಭಾರತ ರೀತಿ ಇದು ಮಾಡಿದ್ದೀನಿ ಏನು ಆಲೂ ಮಟರ್ ಅಂತಾರೆ ಅವರು ಅದನ್ನು ಮಾಡಿದ್ದೆ ಗ್ರೇವಿ ಹಾಕಿ ಗ್ರೇವಿ ಮಾಡಿ ಅದನ್ನು ರೆಕಾರ್ಡ್ ಮಾಡಿದ್ದೀನಿ ಇನ್ನೊಂದಿನ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾಳೆ ಯಾವಾಗಾರು ಅದನ್ನು ಅಪ್ಲೋಡ್ ಮಾಡ್ತೀನಿ ಇವತ್ತು ಸಾಂಬಾರು ಅಪ್ಲೋಡ್ ಮಾಡ್ತೀನಿ ನೋಡಿ ನಾಳೆ ಕಾಯ್ತಾಯಿರಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಕಾಯ್ತಾಯಿರಿ ನನ್ನ ವೀಡಿಯೋಗಳು ಬರ್ತಾ ಇರುತ್ತೆ ನಾನು ಬೇರೆ ಆಚೆ ಕಡೆ ಹೋದರೆ ಆಚೆ ಕಡೆ ಹೋಗಿರೋ ವೀಡಿಯೋಗಳು ಕೊಡ್ತೀನಿ ಅಪ್ಲೋಡ್ ಮಾಡ್ತೀನಿ ಹೊರಗಡೆ ಹೋಗಿರೋದು ಔಟ್ಸೈಡ್ ಹೋಗಿರೋದು ಅಥವಾ ಮನೇಲೇ ಏನಾದರೂ ವಿಶೇಷಗಳಿದ್ದರೆ ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡೋಣ ಏನೆಲ್ಲ ಇದೆ ಏನಾದರೂ ಮನೇಲಿ ಏನಾದರೂ ಸ್ಪೆಷಲಾಗಿ ಮಕ್ಕಳೆಲ್ಲ ಮಾಡಿರೋದು ಮಾತಾಡಿರೋದು ಅಂಥದ್ದು ಏನಾದರೂ ಇದ್ದರೆ ನನ್ನ ಮಗಳದ್ದೊಂದು ಇಯರಿಂಗುಗಳದ್ದು ಸೆಟ್ ಇದೆ ಅದನ್ನು ಒಂದು ಸರಿ ತೋರಿಸ್ಬೇಕು ಅಂತಿದೆ ಯಾಕಂದರೆ ಅವಳೇ ಮಾಡಿರೋದು ಅವಳೇ ಕ್ರಿಯೇಟಿವಿಟಿ ಅವಳ ಏನು ಹೇಳಿ ಕ್ರಾಫ್ಟ್ ಇದು ಇಯರಿಂಗ್ಸು ಪೇಪರ್ ಕ್ವಿಲ್ಲಿಂಗಲ್ಲಿ ಅಥವಾ ಸಿಲ್ಕ್ ಥ್ರೆಡಲ್ಲೆಲ್ಲ ಇಯರಿಂಗ್ಸ್ ಮಾಡಿರೋದು ತುಂಬಾ ಇದೆ ಅದನ್ನೊಂದು ಸಾರಿ ಮಾಡಿ ತೋರಿಸ್ತೀನಿ ನಿಮಗೆ ನೀವು ನೋಡಿ ನಿಮ್ಗೆ ಖುಷಿ ಆಗ್ಬೋದು ಓಕೆ ಆಮೇಲೆ ಈಗ ಮಧ್ಯಾಹ್ನ ಮೇಲೆ ಹೋಗಿ ಇದು ಮಾಡಿದ ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಕಳಿಸ್ತೀನಿ ವೀಡಿಯೋ ಅದಾದಮೇಲೆ ಒಂದು ಸ್ವೀಟ್ ಮಾಡ್ತೀನಿ ಮೊನ್ನೆಯಿಂದ ಸ್ವೀಟ್ ಮಾಡೋದು ಕಾಯ್ತಾ ಇದ್ದೀನಿ ಬಾಕಿನೇ ಇದೆ ಅದು ಒಂದು ಸರಿ ಮಾಡೋಣ ನಿಮ್ಗೆ ತೋರಿಸ್ತೀನಿ ನೀವು ಹಬ್ಬಕ್ಕೆ ಮಾಡಿ ಆ ಸ್ವೀಟ್ ನಾನು ಇವತ್ತು ಮಾಡ್ತೀನಿ ಅಲ್ವಾ ಆ ಸ್ವೀಟ್ ನೀವು ಹಬ್ಬಕ್ಕೆ ಮಾಡಿ ಈಗ ಏನು ಹಬ್ಬ ಬಂತಲ್ವಾ ಯುಗಾದಿ ನೀವು ಮಾಡಿ ಚೆನ್ನಾಗಿರತ್ತೆ ಸ್ವೀಟ್ ಮಾಡಿ ತೋರಿಸ್ತೀನಿ ನಾನು ಅದನ್ನು ಶೂಟ್ ಮಾಡ್ತೀನಿ ಇವತ್ತು ಮಧ್ಯಾಹ್ನ ಈಗ ಆದರೆ ಮಾಡೋದು ಶೂಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಹಿಡಿಯುತ್ತೆ ತುಂಬ ಟೈಮ್ ಆಗುತ್ತೆ ವಾಯ್ಸ್ ಓವರ್ ಮಾಡ್ಕೋಬೇಕು ತುಂಬ ಟೈಮ್ ಆಗುತ್ತೆ ಎಲ್ಲನೂ ಒಂದು ಜೊತೆಲೇ ಆಗಲ್ಲ ಕುಚ್ಚು ಮಾಡಬೇಕು ಮಾಡ್ತೀನಿ ಮಾಡಬೇಕು ನನಗೊಂದು ಹಠ ಮಾಡಬೇಕು ಅಂತ ನನಗೆ ಇಷ್ಟ ಮಾತ್ರ ಇದರಲ್ಲಿ ತುಂಬ ಇಷ್ಟಪಟ್ಟಿದ್ದೀನಿ ನಾನು ಈ ಕೆಲಸಗಳನ್ನು ಆದ್ದರಿಂದ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಮಾಡಲ್ಲ ಎಷ್ಟು ಮೊನ್ನೆ ಒಂದಿನ ಬ್ರೇಕ್ ತೊಗೊಂಡು ಅಪ್ಲೋಡ್ ಮಾಡಿಲ್ಲ ನಾನು ನೀವು ನೋಡಿರ್ಬೋದು ಯಾಕಂದರೆ ತುಂಬಾ ಕಣ್ಣು ನೋವು ತಲೆನೋವು ಬಂತು ಮಕ್ಕಳೆಲ್ಲ ಬಯಕ್ಷನ್ ಮಾಡಿದ್ರು ಈ ಆರೋಗ್ಯದಿಂದ ಹೆಚ್ಚು ಏನೂ ಅಲ್ಲ ಸುಮ್ಮನೆ ಮಾಡಬೇಡ ನೀನು ಸುಮ್ಮನಿರಮ್ಮ ಅಂತ ಆಮೇಲೆ ಆ ದಿನ ರೆಸ್ಟ್ ತೊಗೊಂಡು ಫುಲ್ಲು ಮಧ್ಯಾಹ್ನ ಚೆನ್ನಾಗಿ ನಿದ್ದೆ ಮಾಡಿದೆ ಮಧ್ಯಾಹ್ನ 2 ಗಂಟೆಗೆ ಮಲಗಿದೋಳು 3 ಗಂಟೆಗೆ ಮಲಗಿದೋಳು ಒಂದು 5:30 6 ಗಂಟೆನೋ ಆಗಿತ್ತು ಆಮೇಲೆ ಆ ದಿನ ವಾಕಿಂಗ್ ಹೋಗಿಲ್ಲ, ಅಷ್ಟು 2-3 ಗಂಟೆ ನಿದ್ದೆ ಮಾಡಿದ್ದೀನಿ. ಈ ಲೋಕದಲ್ಲೇ ಇರಲಿಲ್ಲ, ಅಷ್ಟು ಡೀಪ್ ನಿದ್ದೆ ಬಂದಿತ್ತು. ಯಾಕಂದರೆ ಅಷ್ಟು ಸುಸ್ತಾಗಿತ್ತು, ನಿದ್ದೆಗಳು ಸಾಕಾಗಿರಲಿಲ್ಲ. ರಾತ್ರಿನೂ ಮಲಗೋಗಿ ಲೇಟ್ ಆಗೋದು, ಬೆಳಗ್ಗೆನೂ ಹೇಳೋಗಿ ಬೇಗ ಹೇಳೋದು, ಇದೆಲ್ಲ ಆಗಿ ಇನ್ನೀಗ ಸ್ವಲ್ಪ ಸಿಸ್ಟಮೆಟಿಕ್ ಆಗ್ಬೋದು. ಮಗಳಿಗೆ ಕಾಲೇಜ್ ಸ್ಟಾರ್ಟ್ ಆಯಿತು, ಅವಳಿಗೆ ದಿನ ಬೆಳಗ್ಗೆ ಹೋಗ್ಬೇಕು 8 ಗಂಟೆಗೆ. ಇವತ್ತದೇ ವೀಡಿಯೋ ಮಾಡ್ತಾ ಮಾಡ್ತಾ ಲೇಟ್ ಆಯಿತು, ಅವಳಿಗೆ ಓಡ್ಕೊಂಡು ಹೋದಂತೆ ಬಸ್ಸು, ಓಡ್ಕೊಂಡು ಹೋಗಿ ಹಿಡ್ಕೊಂಡಿದ್ದು ಬಸ್ ಹಿಡ್ಕೊಂಡೆ ಅಂತ ಫೋನ್ ಮಾಡಿದ್ಲು ಅವಳು. ಅಂದರೆ ಬಸ್ ಸ್ಟಾರ್ಟ್ ಆಗಿತ್ತು, ಆಮೇಲೆ ಓಡ್ಕೊಂಡು ಹೋದ್ಲು, ಸ್ವಲ್ಪ ಲೇಟಾಗಿತ್ತು. ಅಲ್ಲ ಬಸ್ ತಪ್ಪಿದ್ರೆ ಆಮೇಲೆ ನಡ್ಕೊಂಡು ಹೋಗಬೇಕು, ಕಾಲೇಜಿಗೆ ಲೇಟ್ ಆಗತ್ತೆ. 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಮೇಲೆ ಆಗತ್ತೆ ಕಾಲೇಜಿಗೆ, ನಡ್ಕೊಂಡು ಹೋಗ್ಬೋದು, ಇಲ್ಲ ಅಂತಲ್ಲ, ಬ್ಯಾಗ್ ಭಾರ ಇರತ್ತೆ, ಅಂದರೆ ಟೈಮ್ ಲೇಟ್ ಆಗುತ್ತೆ ಮನೆಯಿಂದಲೇ ಹೊರಡೋಗಿ ಲೇಟ್ ಆದರೆ. ಆಮೇಲೆ ಲೇಟ್ ಆಗುತ್ತೆ ಕ್ಲಾಸ್ಗೆ, ಲ್ಯಾಬ್ ಬೇರೆ ಇತ್ತು ಇವತ್ತು. ಹಿಂಗೆ ವೀಡಿಯೋ ಮಾಡಿದ್ರೆ ಲೇಟ್ ಆಗುತ್ತೆ, ಸ್ವಲ್ಪ ಬೇಗ ಎದ್ದು ಮಾಡಬೇಕು. ಮಾಡೋದಾದರೆ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಬೇಗ ಎದ್ದು ಮಾಡ್ತೀನಿ. ಓಕೆ, ಇವತ್ತು ಸಾಂಬಾರಿನ ರೆಸಿಪಿ ಹಾಕ್ತೀನಿ ನೋಡಿ, ಚೆನ್ನಾಗಿದೆ ಸಾಂಬಾರು, ನೀವು ಮಾಡಿ ಮನೇಲಿ. ಬೂದುಗುಂಬಳದ್ದು, ನೀವು ಬೂದುಗುಂಬಳಕ್ಕೆ ನಾವು ಬೂದುಗುಂಬಳ ಇದೆಯಲ್ವ, ಅದನ್ನು ಬರೀ ಕುಂಬಳಕಾಯಿ ಅನ್ನೋದು. ಆ್ಯಕ್ಚುಲಿ ನೀವು ಕುಂಬಳಕಾಯಿ ಅನ್ನೋದು ಪಂಪ್ಕಿನ್ ತಾನೆ. ಪಂಪ್ಕಿನ್ಗೆ ನಾವು ನಮ್ಮ ಭಾಷೆಯಲ್ಲಿ ಕೆಂಬಳಕಾಯಿ ಅಂತೇಳಿ, ನಮ್ಮ ಹವ್ಯಕ ಭಾಷೆಯಲ್ಲಿ. ಕನ್ನಡದಲ್ಲಿ ಸಿಹಿಗುಂಬಳ ಅಂತಾರೆ, ಸಿಹಿಗುಂಬಳ ಬೂದುಗುಂಬಳ ಅಂತ. ಇದು ಬೂದುಗುಂಬಳ, ಅದು ಸಿಹಿಗುಂಬಳ. ಆದರೆ ನಾವು ಇದಕ್ಕೆ ಸಿಹಿ ಬೂದುಗುಂಬಳ ಅಂತ ಹೇಳೋದೇ ಇಲ್ಲ, ಕುಂಬಳಕಾಯಿ ಅಂತಲೇ ಹೇಳೋದು. ನಮ್ಮಲ್ಲಿ ಕುಂಬಳಕಾಯಿ ಅಂದರೆ ಇದು, ಇಲ್ಲಿ ಕುಂಬಳಕಾಯಿ ಅಂದರೆ ಪಂಪ್ಕಿನ್. ನಾನು ಫಸ್ಟಿಗೆ ಕನ್ಫ್ಯೂಸ್ ಮಾಡ್ತಾಯಿದ್ದೆ, ಈಗಲೂ ನನ್ನ ಮಾತಲ್ಲಿ ನಿಮಗೆ ತುಂಬ ಆ ಥರ ಸಿಗ್ಬೋದು. ನಾವು ಮೆಣಸು ಅನ್ನೋದು ಒಣಮೆಣಸಿನ್ಕಾಯಿಗೆ, ಬ್ಯಾಡಿಗೆ ಮೆಣಸೆಲ್ಲ ಇರುತ್ತಲ್ವ, ಬ್ಯಾಡಿಗೆ ಮೆಣಸು, ಗುಂಟೂರು ಮೆಣಸು, ಇದಕ್ಕೆ ಒಣಮೆಣಸು, ಇದು ಮೆಣಸು ಅನ್ನೋದು. ನೀವು ಮೆಣಸು ಅನ್ನೋದು ಕಾಳು ಮೆಣಸಿಗೆ, ಕರಿಮೆಣಸಿಗೆ ಅಲ್ವಾ. ಅದಕ್ಕೆ ನಮ್ಮಲ್ಲಿ ಕಾಳು ಮೆಣಸು, ಕರಿಮೆಣಸು, ಒಳ್ಳೆ ಮೆಣಸು, ಈ ಥರ ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ನಮ್ಮ ಭಾಷೆಯಲ್ಲಿ ಗೆಣಮೆಣಸು ಅಂತೀವಿ, ನಮ್ಮ ಹವ್ಯಕ ಭಾಷೆಯಲ್ಲಿ. ನಮ್ಮದು ನಮ್ಮದೇ ಆದ ಒಂದು ಭಾಷೆ ಇದೆ ಹವ್ಯಕ ಕಲ್ಚರಲ್ಲಿ, ಹವ್ಯಕ ಭಾಷೆ ಅಂತ. ಅದರಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ. ಹಿಂಗೆ ತುಂಬ ಇದೆ. ನೀವು ಖಾರದ ಪುಡಿ ಅಂತೀರಲ್ವ, ನಾವು ಮೆಣಸು ನೋಡಿ ಅಂತಲೇ ಹೇಳೋದು ಅದನ್ನು. ನೀವು ಮೆಣಸು ಅಂದರೆ ಕಾಳು ಮೆಣಸು ಅನ್ಕೋತೀರಾ. ನಾನು ಫಸ್ಟಿಗೆ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ, ಈಗ ಅಭ್ಯಾಸ ಆಗಿದೆ. ಈಗಲೂ ಪೂರ್ತಿ ಬೆಂಗಳೂರು ಕನ್ನಡ ಮಿಕ್ಸ್ ಆಗುತ್ತೆ ಮಂಗಳೂರು ಕನ್ನಡ ಜೊತೆ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಇದು ಬೂದುಗುಂಬಳದ್ದು ಇವತ್ತು ಇದು ಸಾಂಬಾರು ಮಾಡಿರೋದು, ತೋರಿಸ್ತೀನಿ ನೋಡಿ. ಈ ಬೂದುಗುಂಬಳ ಕಟ್ ಮಾಡಿ ನಾನು ಒಲೆ ಮೇಲೆ ಇಟ್ಟಿದ್ದೀನಿ, ನೀರು ತರಕಾರಿ ಮುಳುಗೋಷ್ಟು ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ. ಇದಕ್ಕೆ ಒಂದು ಈರುಳ್ಳಿನ ಹೀಗೆ ಉದ್ದ ಉದ್ದ ಕಟ್ ಮಾಡ್ಕೊಂಡು ಹಾಕ್ತೀನಿ. ಒಂದೇ ಸಾಕು, ಹೆಚ್ಚು ಬೇಕಾಗಿಲ್ಲ. ಯಾಕೆಂದರೆ ಹೆಚ್ಚು ತರಕಾರಿ ಇಲ್ಲ, ತುಂಬ ತರಕಾರಿ ಇದ್ದರೆ ಬೇಕಾದ್ರೆ ಒಂದು ಹಾಕ್ಕೋಬೋದು ಅಷ್ಟೇ. ಹೀಗೆ ಉದ್ದ ಉದ್ದಕ್ಕೆ ದಪ್ಪಕ್ಕೆ ಹಚ್ಚಿದ್ರೆ ಪರವಾಗಿಲ್ಲ, ಅದು ಬೇಯುವಾಗ ಸಪ್ರೇಟ್ ಆಗುತ್ತೆ. ಏನು ಸಣ್ಣಕ್ಕೆ ಹಚ್ಚೋದೇನಾದ್ರು ಬೇಡ. ಇದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಈಗಲೇ. ನೀವು ಬೇಗ ಬೇಯೋ ತರಕಾರಿ ಅಲ್ಲ ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೋಬಹುದು ಇದನ್ನು. ಒಂದು ತುಂಡು ಬೆಲ್ಲ ಹಾಕ್ತೀನಿ ರುಚಿಗೆ, ಸ್ವೀಟು ಅಂದರೆ ಸಿಹಿ ರುಚಿನೂ ಸ್ವಲ್ಪ ಬರಬೇಕಾಗುತ್ತೆ ಅದಕ್ಕೆ. ಇದಕ್ಕೆ ತೊಗರಿಬೇಳೆನೂ ಬೇಯಿಸಿ ಹಾಕ್ಕೋಬೋದು, ಕಂಪಲ್ಸರಿ ಅಲ್ಲ, ಇದಕ್ಕೆ ಹಾಕ್ಕೋಬೋದು. ಎಲ್ಲದಕ್ಕೂ ಹಾಕಲ್ಲ ನಾವು, ಆದರೆ ಇದಕ್ಕೆ ಹಾಕ್ಕೋಬೋದು, ಹಾಕಿದರೆ ರುಚಿಯಾಗಿರುತ್ತೆ. ನಾನು ಹಾಕಿಲ್ಲ, ಇದು ಹಾಗೆ ಮಾಡಿದ್ದೀನಿ. ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಫಸ್ಟು ದೊಡ್ಡ ಫ್ಲೇಮಲ್ಲಿ ಇಟ್ಕೋಬೇಕು ಕುದಿಯೋಕ್ಕೆ. ಇದು ಸೊಪ್ಪು ತಂದು ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಯವರು, ಈಗಷ್ಟೇ ತಂದಿರೋದು. ಮೊದಲೇ ತಂದಿದ್ರೆ ಅದನ್ನೇ ಮಾಡ್ತಾಯಿದ್ದೆ, ನಾಳೆ ಮಾಡ್ತೀನಿ ಸಾಂಬಾರು ಅದನ್ನು. ಇದು ಈಗ ತರಕಾರಿ ಬೆಂದುಬಿಟ್ಟಿದೆ ನೋಡಿ, ಚೆನ್ನಾಗಿ ಬೆಂದಿದೆ, ಕಲರೆಲ್ಲ ಚೇಂಜ್ ಆಗಿದೆ, ಬೆಂದ ಕಲರ್ ಬಂದಿದೆ. ಈರುಳ್ಳಿನೂ ಬೆಂದಿರುತ್ತೆ ಅದ್ರ ಜೊತೆ, ಆವಾಗ ಚೆನ್ನಾಗಿರುತ್ತೆ. ತೊಗರಿಬೇಳೆಯನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಆಗುತ್ತೆ ಟೇಸ್ಟು. ನಾನಿದು ಹಾಕಿಲ್ಲ ಅಷ್ಟೇ, ಹಾಗೆ ಮಾಡ್ತಾಯಿದ್ದೀನಿ, ಅದು ರುಚಿಯಾಗತ್ತೆ. ಈಗ ಇಲ್ಲಿ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಟಿದ್ದೀನಿ. ಈಗ ಇದಕ್ಕೆ ಮಸಾಲೆ ಫ್ರೈ ಮಾಡ್ತಾಯಿದ್ದೀನಿ. ಬ್ಯಾಡಗಿ ಮೆಣಸು ಒಂದು 6 ಹಾಕಿದ್ದೀನಿ ಇದರಲ್ಲಿ, ದೊಡ್ಡ ಸೈಜು. ನಾವು ಇದಕ್ಕೆ ಕುಮಟೆ ಮೆಣಸು ಅಂತೀವಿ ನಮ್ಮೂರಲ್ಲಿ. ಇದು ಧನಿಯಾ ಇಡೀ ಕೊತ್ತಂಬರಿ ಬೀಜ ಇದೆಯಲ್ವ, ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಸರಿಯಾಗಿ ಬೇಕು, 2-2.5 ಸ್ಪೂನು ಅಷ್ಟು ಕೊತ್ತಂಬರಿ ಬೀಜ, ಅಷ್ಟೇ ಉದ್ದಿನಬೇಳೆನೂ ಹಾಕ್ತೀನಿ. ಕೊತ್ತಂಬರಿ ಬೀಜ ಮತ್ತು ಉದ್ದಿನಬೇಳೆ ಈಕ್ವಲ್ ನೋಡಿ, ಅಷ್ಟೇ ಹಾಕ್ತಾಯಿದ್ದೀನಿ. ಅಂದರೆ ಮೆಣಸು 6 ಒಣಮೆಣಸಿನ್ಕಾಯಿಗೆ ಒಂದು 2 ಸ್ಪೂನು ಕೊತ್ತಂಬರಿ ಬೀಜ, 2 ಸ್ಪೂನು ಉದ್ದಿನಬೇಳೆ, 2-2.5ವರೆಗೂ ಹಾಕಿದ್ದೀನಿ ನಾನಿದು. ಅಂದರೆ ಸ್ವಲ್ಪ ದೊಡ್ಡಕ್ಕೆ ಮಾಡ್ತಾಯಿದ್ದೀನಿ, ರಾತ್ರಿವರೆಗೂ ಆಗಬೇಕು ನನಗೆ. ನಾನು 2 ಹೊತ್ತಿಗೆ ಒಟ್ಟಿಗೆ ಅಡುಗೆ ಮಾಡೋದು. ಇದು ಸ್ವಲ್ಪ ಒಂದು ಅರ್ಧ ಚಮಚೆ ಅಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಅರ್ಧ ಚಮಚದಷ್ಟೇ ಹಾಕೋದು, ಅರ್ಧ ಸ್ಪೂನ್, ಹಾಫ್ ಸ್ಪೂನು. ಮತ್ತು ಒಂದು ಅಷ್ಟೇ ಜೀರಿಗೆ ಹಾಕಿದಷ್ಟೇ ಇದು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಅಂತಾರಲ್ಲ, ಮೆಂತ್ಯ, ಅದು ಅರ್ಧ ಸ್ಪೂನ್. ಮತ್ತು ಇದಕ್ಕೆ ಎಲ್ಲದಕ್ಕೂ ಹಾಕಲ್ಲ, ಇದಕ್ಕೆ ಹಿಂಗೆ ಹಾಕ್ತೀವಿ, ಎಲ್ಲದಕ್ಕೂ ಹಾಕಲ್ಲ, ಕೆಲವು ತರಕಾರಿಗಳಿಗೆ ಹಾಕಲ್ಲ, ಇದಕ್ಕೆ ಬೇಕಾಗುತ್ತೆ ಹಿಂಗು. ಅದೇ ತೊಗರಿಬೇಳೆ ಇದ್ರೆ ಅಂತೂ ಹಿಂಗೆ ಇನ್ನೂ ಟೇಸ್ಟ್ ಅನಿಸುತ್ತೆ ತೊಗರಿಬೇಳೆ ಹಾಕಿದರೆ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋಬೇಕು, ಅಡುಗೆ ಎಣ್ಣೆ. ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸೋದು, ನಮ್ಮೂರಲ್ಲಿ ಅದನ್ನು ತೆಂಗಿನ ಎಣ್ಣೆ ಅಂತೀವಿ ನಾವು, ಕೊಬ್ಬರಿ ಎಣ್ಣೆಗೆ ಕೊಬ್ಬರಿ ಎಣ್ಣೆ ಅನ್ನಲ್ಲ, ತೆಂಗಿನ ಎಣ್ಣೆ ಅನ್ನೋದು. ಇಲ್ಲಿ ನೀವೆಲ್ಲ ಕೊಬ್ಬರಿ ಎಣ್ಣೆ ಅನ್ನೋದಲ್ವ. ಯಾವುದೇ ಅಡುಗೆ ಎಣ್ಣೆ ಉಪಯೋಗಿಸ್ಕೋಬೋದು, ನೀವು ಯಾವುದೇ ಅಡುಗೆ ಎಣ್ಣೆ ಮಾಡ್ತೀರಾ ಅದನ್ನು ಉಪಯೋಗಿಸ್ಕೊಳ್ಳಿ, ಅಡುಗೆ ಉಪಯೋಗಿಸ್ತೀರಾ. ಸ್ವಲ್ಪ ಅದು ಒದ್ದೆ ಆಗೋಷ್ಟು ಮಾತ್ರ, 2 ಸ್ಪೂನ್ ಮಾತ್ರ, ಅಂದರೆ ಒಣಮೆಣಸು, ಉದ್ದಿನಬೇಳೆ, ಕೊತ್ತಂಬರಿ ಬೀಜ ಇದು ಒದ್ದೆ ಆಗೋಷ್ಟು ಮಾತ್ರ, ಹೆಚ್ಚು ಹಾಕ್ಕೋಬಾರ್ದು. ಹಾಕಿ ಉದ್ದಿನಬೇಳೆ ರೆಡ್ ಕಲರ್ ಬರಬೇಕು, ಅಲ್ಲಿವರೆಗೂ ಮಾಡ್ಕೋಬೇಕು, ಇದು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ ಆವಾಗ ಒಳ್ಳೆಯ ಸ್ಮೆಲ್ ಬರುತ್ತೆ ನಿಮಗೆ. ಉದ್ದಿನಬೇಳೆ ಕಪ್ಪಾಗಬಾರ್ದು, ಕೆಂಪಾಗೋಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಫ್ರೈ ಮಾಡಬೇಕು, ಬೇರೆ ಏನಿಲ್ಲ, ಇಷ್ಟೇ ಹಾಕ್ಕೊಳ್ಳೋದು ಮಸಾಲೆ. ನೋಡಿ ಕೆಂಪಾಗ್ತಾ ಬಂತು, ನೋಡಿ ಕೆಂಪಾಗಿದೆ ಉದ್ದಿನಬೇಳೆ. ಅಷ್ಟಾದರೆ ಸಾಕು. ಇನ್ನು ಮತ್ತು ಅದರ ಬಿಸಿಗೆ ಆಗುತ್ತೆ, ಅದಕ್ಕೆ ನಾನು ಕೂಡಲೇ ತೆಗಿತೀನಿ. ಅದರಲ್ಲಿ ಇಟ್ಟರೆ ಅದರ ಬಿಸಿಗೆ ಅದು ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ನಾನು, ಒಂದು ಅರ್ಧ ತೆಂಗಿನಕಾಯಿ ಎಷ್ಟು ತುರಿದಿಟ್ಟಿದ್ದೀನಿ ನೋಡಿ, ತುಂಬ ಅಷ್ಟು ಬೇಕಾಗುತ್ತೆ ತೆಂಗಿನಕಾಯಿ. ನಾವು ಸಾಂಬಾರಿಗೆ ಅಷ್ಟು ತೆಂಗಿನಕಾಯಿ ಉಪಯೋಗಿಸ್ತೀವಿ. ಕಡಿಮೆ ತೆಂಗಿನಕಾಯಿ ಹಾಕಿ ಮಾಡೋದಲ್ಲ, ಜಾಸ್ತಿ ಮಾಡೋದು. ನಮ್ಮ ಅಡುಗೆಯಲ್ಲೆಲ್ಲ ತೆಂಗಿನಕಾಯಿಗಳು ಜಾಸ್ತಿ ಉಪಯೋಗ. ನೀವು ನೋಡಿರ್ಬೋದು ನಾನು ಮಾಡೋ ಅಡುಗೆಯಲ್ಲಿ ಹೆಚ್ಚಿನದಲ್ಲೂ ತೆಂಗಿನಕಾಯಿ ಇರುತ್ತೆ, ದೋಸೆಗಳಲ್ಲೂ ಸಾಂಬಾರುಗಳಲ್ಲೂ ಎಲ್ಲದಲ್ಲೂ ತೆಂಗಿನಕಾಯಿ. ಯಾಕಂದರೆ ತೆಂಗಿನಕಾಯಿ ಬೆಳೆಯೋರಲ್ವ ನಾವೆಲ್ಲ ಊರಲ್ಲಿ, ಆದರೆ ನಮ್ಮ ಅಡುಗೆಯಲ್ಲಿ ಅದನ್ನೇ ಉಪಯೋಗ ಜಾಸ್ತಿ ಇರುತ್ತೆ. ಎಲ್ಲಿ ಏನು ಬೆಳೆಯುತ್ತೋ ಅದನ್ನು ಉಪಯೋಗಿಸ್ತೀವಿ ತಾನೇ. ಈಗ ಉತ್ತರ ಕನ್ನಡದಲ್ಲೆಲ್ಲ ನೆಲಕಡಲೆ, ಎಳ್ಳು ಇದೆಲ್ಲ ಜಾಸ್ತಿ ಉಪಯೋಗ ಆಗುತ್ತೆ ನೋಡಿ, ಯಾಕಂದರೆ ಅಲ್ಲಿ ಬೆಳೀತಾರೆ. ಅದಕ್ಕೆ ಅದೇ ಥರ ನಮ್ಮಲ್ಲೂ ಅಷ್ಟೇ ನೋಡಿ, ಎಷ್ಟು ಅರ್ಧ ತೆಂಗಿನಕಾಯಿ, ಪೂರ್ತಿ ತೆಂಗಿನಕಾಯಿ ಅರ್ಧ ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ, ರುಬ್ಬವಾಗಲೇ ಹಾಕ್ತೀನಿ ಅದನ್ನು. ಇಷ್ಟು ರುಚಿಗೆ ತಕ್ಕಷ್ಟು, ಅಂದರೆ ಅದು ಮಿಕ್ಸ್ ಎಲ್ಲನೂ ರುಚಿ ಇರಬೇಕಲ್ವ, ಖಾರ ಉಪ್ಪು ಹುಳಿ ಎಲ್ಲ. ಆದ್ದರಿಂದ ಅದನ್ನು ಮಿಕ್ಸಿಲಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಈ ತರಕಾರಿಗೆ ಅದನ್ನು ಮಿಕ್ಸ್ ಮಾಡೋದು, ಇದು ಮಿಕ್ಸಿಲಿ ರುಬ್ಬಿಟ್ಟು ಇದನ್ನು ಮಿಕ್ಸ್ ಮಾಡೋದು. ನೀರು ಎಷ್ಟು ಬೇಕೋ ಸೇರಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಕುದಿಸಬೇಕು ಅದನ್ನು. ಸಮಯ ಹಿಡಿಯುತ್ತೆ, ಆದರೆ ಸುಲಭ, ಮಾಡೋದು ಸುಲಭ. ಸಮಯ ಸ್ವಲ್ಪ ಹಿಡಿಯುತ್ತೆ, ಯಾಕಂದರೆ ಮಿಕ್ಸಿಯೆಲ್ಲ ತೆಂಗಿನಕಾಯಿ ತುರಿಬೇಕು, ಅದಕ್ಕೆ ಟೈಮ್ ಆಗುತ್ತೆ. ಮಸಾಲೆ ಹುರಿಬೇಕು, ನಾವು ದಿನ ಹುರಿಯೋದು, ಮೊದಲೇ ಹುರಿದು ಇಟ್ಕೊಳ್ಳಲ್ಲ. ಇಲ್ಲಿ ಬೆಂಗಳೂರು ಕಡೆ ಹುರಿದು ಇಟ್ಕೊಳ್ತಾರೆ ಅನಿಸುತ್ತೆ ನನಗೆ, ಮೊದಲೇ ಡಬ್ಬದಲ್ಲಿ ಮಸಾಲೆ ಹುಳಿಗೆ ಬೇಕಾಗೋದು. ನಾವು ದಿನಕ್ಕೆ ದಿನ ಈ ಥರ ಮಾಡ್ಕೊಳ್ಳೋದು, ಕೂಡಲೇ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಬೇಕೋ ಅಷ್ಟನ್ನು ನೋಡೋದು. ಬೇಕಂದರೆ ರುಚಿ ನೋಡ್ಕೊಳ್ಳಿ, ಉಪ್ಪು ಸಿಹಿ ಹೇಗಿದೆ ಅಂತ. ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಸ್ಟ್ರಾಂಗ್ ನಿಮಗೆ ಖಾರ ಹೆಚ್ಚಾದರೆ ಸ್ವಲ್ಪ ಬೆಲ್ಲ ಹಾಕಿದರೆ ಖಾರ ತಗ್ಗುತ್ತೆ, ಬೆಲ್ಲ. ಅಥವಾ ಸ್ವಲ್ಪ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೋಬೋದು. ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು ಅದಕ್ಕೆ. ಅಷ್ಟು ಊಟಕ್ಕೆ, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು. ನಾನು ಸ್ವಲ್ಪ ರಸ ಜಾಸ್ತಿ ಆಗೋಷ್ಟು ಮಾಡಿದ್ದೀನಿ. ಈ ಥರ ಟೇಸ್ಟ್ ಬೇಕು ಅಂದರೆ ನೋಡ್ಕೊಳ್ಳಿ, ನಾನು ಕೆಲವು ಸಾರಿ ನೋಡ್ತೀನಿ ಆ ಥರ ಟೇಸ್ಟು, ಇಲ್ಲ ಅಂತಲ್ಲ. ನೋಡಿ ಚೆನ್ನಾಗಿ ಈ ಥರ ಕುದಿಬೇಕು. ಚೆನ್ನಾಗಿ ಕುದ್ಬಿಟ್ಟು ಕುದ್ದಾಗ ಆಗ ಕರಿಬೇವು ಹಾಕ್ತಾಯಿದ್ದೀನಿ ಅದಕ್ಕೆ. ಹಾಗೆ ಆಫ್ ಮಾಡಿದ್ದೀನಿ, ಸ್ಟವ್ ಆಫ್ ಮಾಡಿದ್ದೀನಿ. ಕರಿಬೇವು ಹಾಕಿದೆ. ಕರಿಬೇವು ಬೇಕಾದರೆ ಒಗ್ಗರಣೆಗೂ ಹಾಕ್ಕೋಬೋದು. ಇದು ಇದು ಒಣಮೆಣಸು ಮತ್ತು ಏನು ಸಾಸಿವೆ ಹಾಕಿಬಿಟ್ಟು ಎಣ್ಣೆ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ನಿಮ್ಗೆ ಗೊತ್ತಿದೆಯಲ್ವ, ಒಗ್ಗರಣೆ ನಾರ್ಮಲ್ ನಾವೆಲ್ಲ ಯಾವಾಗಲೂ ಹಾಕ್ತೀವಿ ಅದೇ ಥರ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಅನ್ನಕ್ಕೆ. ನಾನು ಒಂದೇ ಬಗ್ಗೆ ಮಾಡೋದು, ಮಧ್ಯಾಹ್ನ ಸಾಕಾಗತ್ತೆ ನಮಗೆ. ಇನ್ನೊಂದು ಬಗ್ಗೆ ಮಾಡಿದರೆ ಉಳಿಯತ್ತೆ, ಅದಕ್ಕೆ ಒಂದನ್ನೇ ಸ್ವಲ್ಪ ದೊಡ್ಡಕ್ಕೆ ಮಾಡೋದು. ರಾತ್ರಿ ಕೂಡ ಮಾಡೋದು, 2 ಟೈಮಿಗೆ ಮಾಡ್ತೀನಿ ನಾನು ಒಂದೇ ಸಾರಿ. ರಾತ್ರಿಗೂ ಇದನ್ನೇ ಉಪಯೋಗಿಸ್ಕೊಳ್ಳೋದು ನಾವು, ಬೇರೆ ಬೇರೆ ಮಾಡಲ್ಲ. ನಾನು ಮೊದಲೇ ಹೇಳಿದ್ದೀನಲ್ವ, ರಾತ್ರಿಗೆ ಅನ್ನ ಮಾತ್ರ ಇಟ್ಕೊಂಡ್ರೆ ಆಯಿತು, ಸಾಂಬಾರು ಇದೇ ಇರುತ್ತೆ. ಚಪಾತಿ ಬೇಕು ಅಂದರೆ ಚಪಾತಿ ಮಾಡಿಕೊಂಡು ಸಾಂಬಾರು ಜೊತೆ ತಿನ್ನೋದಾದರೂ ತಿನ್ಬೋದು. ಉಳಿದವ್ರಿಗೆಲ್ಲ ಅನ್ನ ಇಟ್ಬಿಟ್ಟು ನಾನು ಚಪಾತಿ ತಿಂತೀನಿ ಕೆಲವು ಸರಿ, ಹೆಚ್ಚು ರಾತ್ರಿ. ಆವಾಗ ನನಗೂ ಇದೇ ಸಾಂಬಾರು ಸಾಕಾಗತ್ತೆ. ನೀವು ಮಾಡಿ ನೋಡಿ. ವಿಡಿಯೋ ಇವತ್ತಿಂದ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.